ಮೂರು ರೂಪವಾದ ತಾಯಿ, ಹೆಂಡತಿ ಮತ್ತು ಮಗುವಿನ ಬಗ್ಗೆ ಹೇಳ್ತಾ ಇದ್ದೀವಿ. ಮೂರು ರೂಪನೇ ಹೇಳಿದೀವಿ ಅನ್ಕೋಬೇಡಿ, ಅವಳು ಧರಿಸೋ ಹಲವಾರು ರೂಪದಲ್ಲಿ ಮೂರನ್ನ ಮಾತ್ರ ಹೇಳ್ತಾ ಇದ್ದೀವಿ. ಅದ ಹೇಳ್ತಿರೋದು ಹೆಣ್ಣಿನ ಬಗ್ಗೆ ಮಾತ್ರ. ಕೇಳೋಣ. ಶ್ರೀ ವನಿತೆ ಇವಳು ಶ್ರೀಮುಖದ ಹೆಣ್ಣು, ಶ್ರೀ ವನಿತೆ ಇವಳು ಶ್ರೀಮುಖದ ಹೆಣ್ಣು, ಲೋಕವನ್ನು ಪರಿಚಯಿಸುವ ಕಣ್ಣು, ಹೆತ್ತವಳು ಹೊತ್ತವಳು ನಲಿವ ನುಂಡಿ ಪ್ರೀತಿ ಹಂಚುವವಳು, ಈಕೆಯ ಪಾದಕ್ಕೆ ತ್ರಿಮೂರ್ತಿಗಳು ನಮಿಸುವರಮ್ಮ, ನೋವಲ್ಲು ನಲಿವಲ್ಲು ಜೊತೆ ಇರುವ ಜೀವ ಅಮ್ಮ, ನೋವಲ್ಲು ನಲಿವಲ್ಲು ಜೊತೆ ಇರುವ ಜೀವ ಅಮ್ಮ. ಅಮ್ಮ ಅಮ್ಮನ ಕಣ್ರೆಪ್ಪೆಯಲ್ಲಿ ಬೆಳೆದು ತಾನು ತನ್ನವರ ತೊರೆದು ನಡೆದು ಮೆಟ್ಟಿದ ಮನೆಗೆ ಬೆಳಕಾಗಿ ಬೆಳಗಿ ನಿಂತು ಸರ್ವಕಾಲಕ್ಕೂ ಸರ್ವಸ್ವಕ್ಕೂ ಇವಳೆ ಕೇಂದ್ರಬಿಂದು, ಸರ್ವಕಾಲಕ್ಕೂ ಸರ್ವಸ್ವಕ್ಕೂ ಇವಳೆ ಕೇಂದ್ರಬಿಂದು. ಬಿಂದುವಿನಂತೆ ಹೊಳೆಯುತ್ತಿರುವ ಬಿಂದುವಿನಂತೆ ಹೊಳೆಯುತ್ತಿರುವ ಪುಟ್ಟ ಹೆಜ್ಜೆಯ ನಾದದಿ ಕುಣಿಯುವ ಹೃದಯದ ಗೂಡಲಿ ಅಮ್ಮನ ನೆನೆಯುವ ಹೂವಿನಂತಹ ಮನದಲ್ಲಿ ಕಲ್ಮಶವಿಲ್ಲದ ಮುಕ್ತ ಭಾವ, ಈ ಹೂವಿನಂತಹ ಮನದಲ್ಲಿ ಕಲ್ಮಶವಿಲ್ಲದ ಮುಕ್ತ ಭಾವ. ಭಾವ ಭಾವನೆಗಳನ್ನು ಭೋಂಕನೆ ಹೇಳಲರಿಯದವಳು, ಭಾವನೆಗಳನ್ನು ಭೋಂಕನೆ ಹೇಳಲರಿಯದವಳು, ಭಾವುಕಳು ಇವಳು, ಭದ್ರತೆಯ ಚಿಹ್ನೆ ಇವಳು, ಬಾಂಧವ್ಯವನ್ನು ಬೆಸೆದಿಡುವ ಬಂಧು ಇವಳು, ಬಾಲಚಂದ್ರನಂತೆ ಭಾಸಿಸುವ ಬಿಸಜಮುಖದವಳು, ಬಾಲಚಂದ್ರನಂತೆ ಭಾಸಿಸುವ ಬಿಸಜಮುಖದವಳು. ಬಿಸಜಮುಖದವಳು ಉದಾರ ಮನದವಳು, ಬಿಸಜಮುಖದವಳು ಉದಾರ ಮನದವಳು, ಗಂಡನ ಕೈ ಹಿಡಿದು ನಡೆದವಳು, ಅವನ ಪ್ರತಿ ಕನಸಿಗೂ ಜೀವ ತುಂಬಿದವಳು, ಅವನೆಲ್ಲ ಸಾಧನೆಗೆ ಸ್ಫೂರ್ತಿ ಇವಳು, ಅವನ ಎಲ್ಲ ಸಾಧನೆಗೆ ಸ್ಫೂರ್ತಿ ಇವಳು. ಇವಳು ಇವಳು ಮುದ್ದಿನ ಕಣ್ಮಣಿ, ಕಿರುನಗೆ ಬೀರಿ ತಾಯಿಯ ನೋವ ನೀಗಿಸುವ ಅರಗಿರಿ, ತೊದಲು ನುಡಿಯುತ್ತ ಮೊಗದಲ್ಲಿ ಮಂದಹಾಸ ಮೂಡಿಸಿದ ಮರಗಿರಿ, ಅಮ್ಮನ ಹೃದಯದಾರ ಮನೆಯಲ್ಲಿ ಸದಾ ನೆಲೆಸಿರುವ ರಾಣಿ, ಅಮ್ಮನ ಹೃದಯದಾರ ಮನೆಯಲ್ಲಿ ಸದಾ ನೆಲೆಸಿರುವ ರಾಣಿ. ರಾಣಿ ಇವಳು ಮನೆ ಮಂದಿಗೆಲ್ಲ, ರಾಣಿ ಇವಳು ಮನೆ ಮಂದಿಗೆಲ್ಲ ಸೇವಕಿಯಾಗುವಳು ಅವಶ್ಯಕತೆ ಇದ್ದಾಗಲೆಲ್ಲ. ಇವಳು ಧರಿಸದ ಪಾತ್ರವೇ ನಾಕಾಣೆ, ಇವಳು ಧರಿಸದ ಪಾತ್ರವೇ ನಾಕಾಣೆ, ಇವಳ ತ್ಯಾಗವನ್ನು ವರ್ಣಿಸಲೆಣಿಸುವುದು ಅದೆಂದಿಗೂ ಬವಣೆ, ಇವಳ ತ್ಯಾಗವನ್ನು ವರ್ಣಿಸಲೆಣಿಸುವುದು ಅದೆಂದಿಗೂ ಬವಣೆ. ಬವಣೆ ಬವಣೆಯಲ್ಲೂ ಬವಣೆಯಲ್ಲೂ ಬವಣಿಸುವ ಶರಣಿ, ಕಷ್ಟಕಾಲದ ಯುಕ್ತಿ ಸರಣಿ, ಬಡತನದಲ್ಲಿ ಭರವಸೆಯ ಭರಣಿ, ಸಿರಿತನದ ಸಿರಿಯೇ ಈ ಅರಗಿಣಿ, ಸಿರಿತನದ ಸಿರಿಯೇ ಈ ಅರಗಿಣಿ. ಅರಗಿಣಿ ಅರಗಿಣಿಯಂತಿರುವ ಮಗಳು, ಅರಗಿಣಿಯಂತಿರುವ ಮಗಳು, ಅವಳ ಪ್ರೀತಿಯ ಪರಾಕಾಷ್ಠೆಯ ಸಮ ಸಮುದ್ರ ಕಿನಾರೆಯಲ್ಲಿರುವ ಮರಳು, ಮಮತೆಯಿಂದ ತಾಯಿಯ ನೋವ ಮರೆಮಾಚಿ ಹರ್ಷವ ನೀಡಿ ಸಂತೈಸುವಳಿವಳು, ಮರಕಥಾ ಮಾಣಿಕ್ಯದಂತೆ ಶರದಿಯಲ್ಲಿರುವ ಬೆಲೆ ಬಾಳುವ ಮುತ್ತಿನ ಹರಳು ಇವಳು, ಮರಕತ ಮಾಣಿಕ್ಯದಂತೆ ಶರದಿಯಲ್ಲಿರುವ ಬೆಲೆ ಬಾಳುವ ಮುತ್ತಿನ ಹರಳು ಇವಳು. ಆದರೆ ತನ್ನವರಿಗಾಗಿ ಮಿಡಿದ ಈ ಜೀವಕ್ಕೆ ಆದರಾಭಿಮಾನಗಳು ತೊರೆದರೆಷ್ಟು? ಸವೆದ ಜೀವ ಬದು ಬದುಕನ್ನು ಸವಿದ ಕ್ಷಣಗಳೆಷ್ಟು? ಮಮತಾ ಮೂರ್ತಿ ಇವಳು ನಮ್ಮ ಅತಿಸಂಧಿತೆ, ಇವಳ ತ್ಯಾಗಕ್ಕೂ ಒಮ್ಮೆ ಕುರುಹು ದೊರಕೀತೆ, ಇವಳ ತ್ಯಾಗಕ್ಕೂ ಒಮ್ಮೆ ಕುರುಹು ದೊರಕೀತೆ. ಆದರೆ ಇವಳ ನೂರು ಕನಸುಗಳ ತ್ಯಾಗಕ್ಕೆ, ಗಂಡ ಮಕ್ಕಳ ಏಳಿಗೆಗೆ, ಗಂಡ ಪೂಜೆಗೆ, ಈಕೆಗೆ ದೊರೆತ ಬಹುಮಾನ ಬರೀ ಏಳಿದಿಕೆ, ಬರೀ ಏಳಿದಿಕೆ. ಏನಾದರೂ ಇವಳ ಪ್ರೀತಿ ಮಹಾಪೂರದಲ್ಲಿ ಇರದು ಬತ್ತು, ಇರದು ಬತ್ತು. ಆದರೆ ಇವಳಿಗೆ ಸಿಗಬೇಕಾದ ಪ್ರೀತಿಗೆ ಎದುರಾಗಿದೆ ಕೊರತೆ, ಇವಳಿಗೆ ಸಿಗಬೇಕಾದ ಪ್ರೀತಿಗೆ ಎದುರಾಗಿದೆ ಕೊರತೆ. ನಿಷ್ಕಲ್ಮಶ ಒಲವಿಗೆ ತನ್ನ ಪ್ರಪಂಚದಿಂದ ತಾ ಬಯಸಿದ್ದು ಸಿಕ್ಕೀತೆ, ಸ್ತ್ರೀ ಜನಿಸಿತೆಂಬ ಆಕ್ರೋಶಕ್ಕೆ ಬಲಿಯಾಗಿಹಳು ಈ ಬಾಲಕನ್ನಿಕೆ, ಸ್ತ್ರೀ ಜನಿಸಿತೆಂಬ ಆಕ್ರೋಶಕ್ಕೆ ಬಲಿಯಾಗಿಹಳು ಈ ಬಾಲಕನ್ನಿಕೆ, ಪುತ್ರನಿಂದ ಆಶ್ರ
ಮಗಳ ಮಮತೆಯ ಮರೆತರೇಕೆ? ಪುತ್ರನಿಂದ ಆಶ್ರಯ ಸಿಗದಿದ್ದರೂ ಮಗಳ ಮಮತೆಯ ಮರೆತರೇಕೆ? ಹೆಣ್ಣೆಂದರೆ ಇಳೆಯ ಪ್ರತಿಬಿಂಬ, ಸಂಸಾರದ ಆಧಾರ ಸ್ತಂಭ. ಇವಳು ಇತಿ ಮಿತಿ ಇಲ್ಲದ ಪ್ರೀತಿ ಬುದ್ಧಿ ಹೊಂದಿರುವಳು, ಲೋಕವನ್ನೂ ಮೀರಿಸುವ ಶಕ್ತಿ. ಆದರೂ ಸಿಗದು ಇವಳಿಗೆ ಮನ್ನಣೆ, ಮೂಢತೆಯಲ್ಲೇ ಉಳಿದಿರುವುದು ಜನರ ಯೋಚನೆ. ಇದೆಲ್ಲವನ್ನು ಸಹಿಸಿ ಬಾಳುತ್ತಲಿರುವ ಸ್ತ್ರೀ ಇವಳು ಸದಾ ಮನುಕುಲದ ಶ್ರೀ. ಇವಳು ಸದಾ ಮನುಕುಲದ ಶ್ರೀ.